ಮುಂದಿನ ಸುದ್ದಿ ಏನಪ್ಪ ಅಂತಂದ್ರೆ ಒಂದು ಅಪಘಾತವಾಗುತ್ತೆ ಎಲ್ಲರೂ ಕೂಡ ಅದನ್ನ ಅಪಘಾತ ಎಂದು ಭಾವಿಸ್ಕೊಳ್ತಾರೆ ಇದ್ದಕ್ಕಿದ್ದಂಗೆ ಕಾರ್ನಲ್ಲಿ ಬೆಂಕಿ ಹತ್ತಿಬಿಟ್ಟು ಬೆಂಕಿ ಹತ್ತಿದ ಕ್ಷಣ ಅಲ್ಲಿ ಇರತಕ್ಕಂತ ಎಲ್ಲ ಪ್ರಯಾಣಿಕರು ಅಂದ್ರೆ ಕಾರ್ನಲ್ಲಿ ಪ್ರಯಾಣಿಸುವವರು ಸತ್ತುಹೋಗ್ಬಿಡುತ್ತಾರೆ ಇದು ಎಲ್ಲರೂ ಕೂಡ ಆಕ್ಸಿಡೆಂಟ್ ಎಂದು ಅನ್ನುಕೊಳ್ಳುವಷ್ಟರಲ್ಲಿಯೇ ಒಂದು ಕ್ಲೂ ಸಿಗುತ್ತೆ ಅದು ಕೂಡ ಒಂದು ನಿರ್ಜೀವ ವಸ್ತು ಒಂದು ಸಾಕ್ಷಿ ಹೇಳುತ್ತೆ ಇದು ಅಪಘಾತವಲ್ಲ ಕೊನೆ ಎಂದು ಅದು ಏನು ಅಂತ ಅಂತಂದ್ರೆ ಅದೇ ಸ್ಮಾರ್ಟ್ ವಾಚ್ ಸ್ಮಾರ್ಟ್ ವಾಚ್ ಬಂದ್ಬಿಟ್ಟು ಒಂದು ಸಾಕ್ಷಿಯನ್ನ ಹೇಳುತ್ತೆ ಅದು ಏನಪ್ಪ ಅಂತಂದ್ರೆ ಇದು ಅಪಘಾತವಲ್ಲ ಸರ್ ಇದು ಒಂದು ಮರ್ಡರ್ ಎಂದು ಏನದು ಸುದ್ದಿ ಈ ಮರ್ಡರ್ ರಹಸ್ಯ ಏನು ಯಾವ ರೀತಿ ಬೆಳಗಾವಿ ಎಸ್ಪಿ ಅವರು ಈ ಒಂದು ಮರ್ಡರ್ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ಆಕ್ಸಿಡೆಂಟ್ ಆಗಿರ್ಲಿಕ್ಕೆ ಎಲ್ಲ ಏನು ಆಗಿದೆ ಅನ್ನಲಿಕ್ಕೆ ಪ್ರೂಫ್ ಎಲ್ಲ ಕಲೆಕ್ಟ್ ಮಾಡಿ ಅನಲೈಸ್ ಮಾಡಿ ಹೇಳಿದ್ದಾರೆ ನಮಗೆ ಮುಖ್ಯವಾಗಿ ಡೌಟ್ ಇದೆ ಲಾಸ್ಟ್ ಲೊಕೇಶನ್ ನಮಗೆ ಚಿಕ್ಕೋಡಿ ಟೌನಲ್ಲಿ ಬಂತು ಸೊ ನಮಗೆ ಅದರಿಂದಾಗಿ ತುಂಬ ಸೀರಿಯಸ್ ಆಗಿ ಇದು ಮರ್ಡರ್ ಅಂತಲೇ ನಾವು ಇನಿಷಲಿ ಟ್ರೀಟ್ ಮಾಡಿ ಆ ನಿಟ್ಟಿನಲ್ಲಿ ಏನಂತಾರೆ ತನಿಖೆಯನ್ನು ನಾವು ಮಾಡ್ತಾಯಿದ್ದೀವಿ ಯಾಕಂದರೆ ಪ್ರತ್ಯಕ್ಷ ದರ್ಶಿಗಳ ಪ್ರಕಾರ ಮಧ್ಯರಾತ್ರಿ ಸುಮಾರು 1:20 1:30 ನಡುವೆ ಬೆಂಕಿ ಹಚ್ಕೊಂಡು ಅದು ಬೆಂಕಿ ಹತ್ತಿತ್ತು ಕಾರಿಗೆ ಆಕ್ಸಿಡೆಂಟ್ ಆಗಿರೋ ಕಾರಿಗೆ ಸೊ ಅವನ ಫೋನು ಅಲ್ಲೇ 1:30 ಎಲ್ಲ ಲಾಸ್ಟು ಸ್ವಿಚ್ ಆಫ್ ಆಗಿರಬೇಕಾಗಿತ್ತು ನಾವು ಲೊಕೇಶನ್ ನೋಡಿದಾಗ ಬೆಳಿಗ್ಗೆ 4:50 ಗಂಟೆಗೆ ಚಿಕ್ಕೋಡಿಯಲ್ಲಿ ಬಂದಿದ್ದೆ ಇದನ್ನು ಇಟ್ಕೊಂಡು ನಾವು ಅದನ್ನು ಇನಿಷಿಯಲ್ ನಾವು ಮರ್ಡರ್ ಅಂತಲೇ ಚಿಂತೆ ಮಾಡಿದ್ವಿ ಮಧ್ಯಾಹ್ನ ದರ್ಶನಕ್ಕೆ ನಮಗೆ ತನಿಖೆಯಲ್ಲಿ ಕಂಡುಬಂದಿತ್ತು ಅನ್ಸೋಣಪ್ಪ ಅಂತ ಇವನ್ ಮೊಬೈಲು ಅವನ ಒಂದು ಸ್ಮಾರ್ಟ್ ವಾಚ್ಗೆ ಕನೆಕ್ಟೆಡ್ ಇತ್ತು ಇದು LTE ಸ್ಮಾರ್ಟ್ ವಾಚ್ LTE ಕನೆಕ್ಷನ್ ಇರೋ ಮೊಬೈಲ್ ಇದು ಸ್ಮಾರ್ಟ್ ವಾಚ್ಗೆ ಕನೆಕ್ಟೆಡ್ ಇತ್ತು ಇದು ಸ್ಮಾರ್ಟ್ ವಾಚು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುತ್ತೆ ಅದಕ್ಕೆ ಫೋನ್ಗೆ ಈ ನಮ್ಮ 10 ಮೀಟ್ರ್ ಅಂತರ ಇರಬೇಕಾಗಿಲ್ಲ ಅದಕ್ಕಿಂತ ಜಾಸ್ತಿ ಇದ್ದರೂ ಕೂಡ ಈ ನಮ್ಮ ರೆಗ್ಯುಲರ್ ಫೋನ್ ಸ್ವಿಚ್ ಆಫ್ ಇದ್ದರೆ ಇದು ರಿಂಗ್ ಆಗುತ್ತೆ